ರಸ್ತೆ ದಾಟುತ್ತಿದ್ದ ಪಾದಚಾರಿಯೋರ್ವನಿಗೆ ವೇಗವಾಗಿ ಬಂದ ಬಸ್ ಡಿಕ್ಕಿ ಹೊಡೆದು ಆತ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಹುಬ್ಬಳ್ಳಿಯ ಗುರುದತ್ತ ಭವನದ ಮುಂಭಾಗದಲ್ಲಿ ನಡೆದಿದೆ. ಹುಬ್ಬಳ್ಳಿಯಿಂದ ಧಾರವಾಡದತ್ತ ಹೊರಟಿದ್ದ ಬಿಆರ್ಟಿಎಸ್ ಬಸ್ ಚಾಲಕ ವೇಗವಾಗಿ ಬಂದು ಗುದ್ದಿದ್ದಾನೆ. ಡಿಕ್ಕಿಯ ರಭಸಕ್ಕೆ ದೂರ ಹಾರಿ ಬಿದ್ದ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಕೂಡಲೇ ಅಲ್ಲೇ ಇದ್ದ ಸ್ಥಳೀಯರು ಆ ಪಾದಚಾರಿಯನ್ನ ಆಸ್ಪತ್ರೆಗೆ ರವಾನಿಸಲು ಪ್ರಯತ್ನಿಸಿದರಾದರೂ ಆತನ ಪ್ರಾಣ ಪಕ್ಷಿ ಮಾತ್ರ ಹಾರಿ ಹೋಗಿತ್ತು. ಆತ ಯಾರು ಎಂಬುದು ತಿಳಿದು ಬಂದಿಲ್ಲ. ಇನ್ನು ಘಟನಾ ಸ್ಥಳಕ್ಕೆ ಕಾಟನ್ ಮಾರ್ಕೆಟ್ ಸಂಚಾರಿ ಪೊಲೀಸರು ಬಂದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ಒಂದು ಘಟನೆಯನ್ನು ಖಂಡಿಸಿದ ದಲಿತ ವಿಮೋಚನಾ ಸಂಘಟನೆ ವತಿಯಿಂದ ಬಿಆರ್ಟಿಎಸ್ ಬಸ್ ತಡೆದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸ್ಥಳಕ್ಕೆ ಎಸಿಪಿ ಇನ್ಸ್ಪೆಕ್ಟರ್ ಧಾವಿಸಿದ್ದಾರೆ. ಕೃತ್ಯವನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಇದು ಮೊದಲನೇ ಬಾರಿಯಲ್ಲ. ಈ ಬಸ್ ಬಂದಾಗಿನಿಂದ ವಾಹನ ಸವಾರರು ಪಾದಚಾರಿಗಳು ಭಯದಿಂದಲೇ ಓಡಾಡ್ತಾ ಇದ್ದಾರೆ. ಕೂಡಲೇ ಇದಕ್ಕೆ ಸಾರಿಗೆ ಸಂಸ್ಥೆಯ ಮುಖ್ಯಸ್ಥರು ಕಡಿವಾಣ ಹಾಕಬೇಕಿದೆ ಎಂದು ಆಗ್ರಹಿಸಿದರು. ಬಸ್ಗಳಿಗೆ